ಶಿಕ್ಷಕರ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಗೌಡ ಕರ್ನಾಟಕದ ರಾಮನಗರದಲ್ಲಿ ಮೊದಲ ತಿರುಪತಿ ದೇಗುಲ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ತಿರುಪತಿಯ ಆಡಳಿತ ಮಂಡಳಿಯು ಕರ್ನಾಟಕದಲ್ಲಿ ದೇಗುಲ ನಿರ್ಮಾಣಕ್ಕೆ ಮುಂದಾಗಿದ್ದು ಇದಕ್ಕಾಗಿ ಕಳೆದೊಂದು ವರ್ಷದಿಂದ ರಾಮನಗರ ಜಿಲ್ಲೆಯಲ್ಲಿ ಜಾಗ ಹುಡುಕಲಾಗುತ್ತಿದೆ ರಾಜ್ಯದ ಮೊದಲ ತಿರುಪತಿ ದೇವಾಲಯ ರಾಮನಗರದಲ್ಲಿ ನಿರ್ಮಾಣಗೊಳ್ಳುವ ಕುರಿತು ಸ್ವತಃ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಒಟ್ಟು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನಿಗೆ ಮನವಿ ಬಂದಿದೆ ಜಿಲ್ಲಾಡಳಿತವು ಜಿಲ್ಲೆಯ ಕೂಟ್ಗಲ್ ಬಿಡದಿ ಸೇರಿದಂತೆ ವಿವಿಧೆಡೆ ಜಾಗ ಗುರುತಿಸಿದ್ದು ಅದು ದೇವಸ್ಥಾನ ಸಮಿತಿಗೆ ಒಪ್ಪಿಗೆ ಆಗಿಲ್ಲ ರಾಮನಗರದಲ್ಲಿ ಈ ದೇಗುಲ ನಿರ್ಮಾಣವಾದರೆ ರಾಜ್ಯದ ಮೊದಲ ಹಾಗೂ ದೇಶದ ನಾಲ್ಕನೇ ತಿರುಪತಿ ದೇಗುಲ ಇದಾಗಲಿದೆ ಎನ್ನಲಾಗಿದೆ ದೇಗುಲ ನಿರ್ಮಾಣಕ್ಕೆ ಹೆದ್ದಾರಿ ಪಕ್ಕದ ಜಾಗವೇ ಬೇಕು ಎನ್ನುವುದು ದೇಗುಲ ಸಮಿತಿಯ ಬೇಡಿಕೆಯಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿ ಇಲ್ಲವೇ ಬೆಂಗಳೂರು ಹಾಸನ್ ಹೆದ್ದಾರಿಯಲ್ಲಿ ಜಾಗಕ್ಕೆ ಹುಡುಕಾಟ ನಡೆದಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ತಿಳಿಸಿದರು

ಸಿಬ್ಬಂದಿ ರಕ್ತ ಕೊಟ್ಟಿಲ್ಲ ನಮ್ಮ ಮಗುವಿನ ಪ್ರಾಣ ಹೋಯಿತು ಎಂದು ಹೆತ್ತ ಕರುಳಿನ ಇದು. ಕಲಬುರಗಿಯ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಎಂದು ಆರೋಪಿಸಿ ಮಗುವಿನ ಶವದೊಂದಿಗೆ ಪಾಲಕರು ಜಿಲ್ಲಾಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಆಳನ್ ತಾಲೂಕಿನ ಭೀಮಪುರ ಗ್ರಾಮದ ಹೂವಣ್ಣ ಕವಿತಾ ಶಾಪೂರೆ ದಂಪತಿಗಳ ಪುತ್ರ ಆರು ವರ್ಷದ ಹರೀಶ್ ಸಾವನ್ನಪ್ಪಿದ ಬಾಲಕ ಈ ಬಾಲಕ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದ ಎನ್ನಲಾಗಿದ್ದು ಪ್ರತಿ ತಿಂಗಳು ಒಂದು ಬಾಟಲಿ ರಕ್ತವನ್ನ ದೇಹಕ್ಕೆ ಪಂಪ್ ಮಾಡಲಾಗುತ್ತಿತ್ತು ಪ್ರತಿ ತಿಂಗಳಿನಂತೆ ಈ ಬಾರಿಯೂ ರಕ್ತ ಹಾಕಿಸಿಕೊಳ್ಳಲು ಬಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ಬ್ಲಡ್ ನವರು ರಕ್ತ ಕೊಟ್ಟಿಲ್ಲ ಹೀಗಾಗಿ ತಮ್ಮ ಮಗು ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ತಮ್ಮ ಮಗುವಿನ ಸಾವಿಗೆ ಕಾರಣರಾದವರನ್ನು ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹಿಸಿ ಪೋಷಕರು ಪ್ರತಿಭಟಿಸಿದರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಹೋರಾಟ ಹಿಂತೆಗೆದುಕೊಳ್ಳಲಾಗಿದೆ ಇನ್ನು ಒಂದು ವಾರದಲ್ಲಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಬೀದಿಗಿಳಿದು ನ್ಯಾಯಕ್ಕಾಗಿ ಹೋರಾಡುವುದಾಗಿ ಅಹಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಎಚ್ಚರಿಸಿದ್ದಾರೆ ಇದೇ ವೇಳೆ ಜಿಲ್ಲಾಸ್ಪತ್ರೆಯಲ್ಲಿ ಅಕ್ರಮವಾಗಿ ರಕ್ತ ಮಾರಾಟ ಮಾಡಲಾಗುತ್ತದೆ ಎಂಬ ಆರೋಪಗಳು ಕೇಳಿಬಂದಿವೆ ಅವ್ರಿಗೆ ಬೇಕಾದಾಗ ಬ್ಲಡ್ ಸಿಗಲಿಲ್ಲ ಅವರಿಗೆ ಆ ಅವಶ್ಯಕತೆ ಇರದೆ ಆಗಾಗ ಏನೋ ಬಂದು ಬ್ಲಡ್ ತೊಗೊಂಡು ಹೋಗ್ತಾರಂತ ಈ ಸತ್ತಿನೇನೋ ಏನೋ ಬ್ಲಡ್ ಏನೋ ತೊಂದರೆ ಆಗಿದೆ ಅಂತ ತಿಂದು ಅದಕ್ಕೋಸ್ಕರ ಏನು ಯಾವ ಗ್ರೂಪ್ ಇತ್ತು ಏನಿತ್ತು ಅಂತ ಸ್ವಲ್ಪ ವಿಚಾರಣೆ ಮಾಡಿ ಅದು ಯಾಕೆ ಏನು ಕಾರಣಕ್ಕೆ ಮರಣ ಆಯಿತು ಅಂತ ಅನ್ನೋದು ನಾವು ಒಂದಿಷ್ಟು ತನಿಖೆ ಮಾಡ್ತೀವಿ ಬ್ಲಡ್ ಯೂಶ್ವಲಿ ಮೊದಲಿನಗಿಂತ ಈಗ ಬ್ಲಡ್ ಅವೈಲೇಬಿಲಿಟಿ ಆಗಿದೆ ಬಟ್ ಆದರೂ ಮತ್ತು ಇವ್ರದ್ದು ಏನು ಬ್ಲಡ್ ಗ್ರೂಪ್ ಇತ್ತು ಮತ್ತು ನಮ್ಮಲ್ಲಿ ಅವೈಲೇಬಿಲಿಟಿ ಏನಿತ್ತು ಅಂತ ಅನ್ನೋದು ಈಗ ನೋಡ್ಕೊಂಡು ವಿಚಾರಣೆ ಮಾಡಿ ಅದ್ರ ಮೇಲೆ ಆ್ಯಕ್ಚುಲಿ ಸರ್ ಹೇಳಿ ಇವತ್ತಿನ ದಿವಸ ಏನಾದ ಕಲಬುರಗಿ ಏನು ಸರ್ಕಾರಿ ಆಸ್ಪತ್ರೆ ಇದೆ ಇದು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಆಸ್ಪತ್ರೆ ಅಂತ ಹೇಳಿ ಇವತ್ತು ನಮ್ಮ ವೈದ್ಯಾಧಿಕಾರಿಗಳಾಗಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಹೆಮ್ಮೆಯನ್ನು ಹೇಳ್ಕೊತಾರೆ ಆದರೆ ಇವತ್ತು ಈ ಆಸ್ಪತ್ರೆಯಲ್ಲಿ ಕನಿಷ್ಠ ಮಟ್ಟದ ಸೌಜನ್ಯ ಇಲ್ಲದೆ ಇವತ್ತೇನದ ಇವತ್ತೇನು ಬ್ಲಡ್ ಬ್ಯಾಂಕ್ ಅಧಿಕಾರಿಗಳೇನಿದ್ದಾರೆ ಇವತ್ತು ಒಂದು ಮಗುವಿನ ಜೀವವನ್ನು ಕಸಿಕೊಳ್ಳುವಂಥ ಒಂದು ಕ್ಯಾ ಕ್ರೂರವಾದ ಕೃತ್ಯವನ್ನು ಮಾಡಿದ್ದಾರೆ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನಾದ್ರೆ ಇವತ್ತ ಮೂರು ದಿನ ಹಿಂದ್ಗಡೆ ಏನು ಒಂದು ತಿಳಸೀಮೆ ಅಂತ ಏನೋ ಕಾಯಿಲೆ ಇದೆ ಅಥವಾ ಬ್ರೈನ್ ಟ್ಯೂಮರ್ ಇರ್ಬೋದು ಇಂಥ ಸ್ಪೆಷಲ್ ಕೆಟಗರಿ ಕೇಸಸ್ದಾಗ ಏನಾದ ಸರ್ಕಾರ ಏನದ ಸರ್ಕಾರಿ ಆಸ್ಪತ್ರೆಯಿಂದ ಫ್ರೀಯಾಗಿ ಫ್ರೀ ಆಫ್ ಕಾಸ್ಟ್ ಆಗಿ ಏನದ ಬ್ಲಡ್ ಡೊನೇಟ್ ಮಾಡ್ಬೇಕಂತೇಳಿ ಒಂದು ರೂಲ್ ಅದ ಆದರೂ ಕೂಡ ಇವತ್ತೇನದ ನಮ್ಮ ಬ್ಲಡ್ ಬ್ಯಾಂಕ್ ಏನಾದರ ಇವರು ದುಡ್ಡಿ ಆಮೆಸೆಗಾಗಿ ಇವತ್ತೇನಾದ ಆ ಮಗುವಿನ ಜೀವನವನ್ನೇ ತೊಗೊಂಡುಕೊಂಡ್ರೆ ಇವತ್ತು ಮೂರು ದಿನ ಹಿಂದ್ಗಡೆ ಏನು ಆ ಪೇಶೆಂಟ್ ಬಂದಿತ್ತು ಆ ಹರೀಶ್ ಹೂವಣ್ಣ ಶಾಪೂರಿ ಅಂತೇಳಿ ಏನೋ ಹುಡುಗಿತ್ತು ಆ ಹುಡುಗ ಮೂರು ದಿನ ಹಿಂದುಗಳನ್ನೇ ಬಂದಿತ್ತು ಅವನಿಗೆ ಬ್ಲೇಡ್ ಕೊಡಬೇಕಾಗಿತ್ತು ನಮ್ಮಲ್ಲಿ ಸ್ಟಾಕ್ ಇದ್ದರೂ ಕೂಡ ನಾವು ಬೇರೆ ಡೊನರ್ ಬರಬೇಕು ಈ ಈ ದಂಪ ರೈತರಿಗೆ ಮರುಸಾಲ ಸಿಗುವಂತೆ ಸರ್ಕಾರ ಯೋಜನೆ ರೂಪಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ಆಗ್ರಹಿಸಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ರೈತರಿಗೆ ಮರುಸಾಲ ವ್ಯವಸ್ಥೆ ಮಾಡಿ ಆರ್ಥಿಕ ಸಬಲೀಕರಣಗೊಳಿಸಬೇಕು ಎಂದು ಸಿದ್ದರಾಮಪ್ಪ ಆಗ್ರಹಿಸಿದ್ದಾರೆ ಬೆಳೆ ವಿಮೆ ಪರಿಹಾರ ನೀಡಬೇಕು ಸರ್ಕಾರದ ಕಡೆಯಿಂದ ಕಲಬುರಗಿ ಜಿಲ್ಲೆಯ ಏಳು ತಾಲೂಕುಗಳು ಬರಗಾಲ ಪ್ರದೇಶವೆಂದು ಘೋಷಣೆ ಮಾಡಿದ್ದಾರೆ ಆದರೆ ಪರಿಹಾರ ಮಾತ್ರ ನೀಡಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಎಚ್ಚರಿಕೆಯಾಗಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದ್ದಾರೆ ಇನ್ನೂ ಪೂರ್ತಿ ಹಣ ಸಂದಾಯ ಮಾಡಿಲ್ಲ ಎಷ್ಟು ತೊಂದರೆ ರೈತರಿಗೆ ನಾವು ಬೆಳೆದಂತ ಮಾಲೆಗೆ ಟೈಮಿಗೆ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ ಈ ರೀತಿ ಇದೆ ಮಾಡಿದಾಗ ರೈತ ವ್ಯವಸಾಯ ಮಾಡಿದ್ರೆ ಹೇಗೆ ಅಂತಕ್ಕಂಥ ಒಂದು ಭಾವನೆ ಬರ್ತದೆ ಈ ತೋಟಗಾರಿಕೆ ಈ ನೀರಿನ ಏನು ಬರಗಾಲದ ಅಂತರ್ಜಲ ಮಟ್ಟ ಕುಸಿದರಿಂದ ತೋಟಗಾರಿಕೆ ಬೆಳೆಗಳು ಸಹ ಸಾಕಷ್ಟು ಗೊನಿ ಬಂದಂಥ ಕೈಗೆ ಬಂದಿದ್ದು ಬಾಯಿಗೆ ಬರದಂಥ ಪರಿಸ್ಥಿತಿ ಇತ್ತು ಮನೆ ಬಿದ್ದಂಥ ಗಾಳಿ ಬೀಳಿ ಏನು ಬೆಳೆ ಆಣೆಕಲ್ಲು ಅದರಿಂದ ಸಾಕಷ್ಟು ಬಾಳೆ ಗಿಡಗಳು ಬಿದ್ದಿದ್ದಾವೆ ಹಾಳಾಗಿದ್ದಾವೆ ಮತ್ತು ಅದಕ್ಕೂ ಪರಿಹಾರ ಕೊಡ್ತಕ್ಕ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಕೊಡ್ತಾರೆ ಇಲ್ಲ ಎಂದ ಸಾಧ್ವಿ ಪ್ರಜ್ಞಾಸಿಂಗ್ ಎರಡ್ ಸಾವಿರದ ಎಂಟರ ಮಲೆಗಾಂ ಬಾಂಬ್ ಸ್ಫೋಟದ ಬಗ್ಗೆ ತಮಗೇನು ಗೊತ್ತಿಲ್ಲ ಎಂದು ಪ್ರಕರಣದ ಆರೋಪಿ ಹಾಗೂ ಭೂಪಾಲ್ನ ಬಿಜೆಪಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿದ್ದಾರೆ ಅನಾರೋಗ್ಯದ ಕಾರಣ ಗುರುವಾರ ಕೋರ್ಟ್ಗೆ ಗೈರಾಗಿದ್ದ ಪ್ರಜ್ಞಾ ಅವರು ಶುಕ್ರವಾರ ಮುಂಬೈಗೆ ಆಗಮಿಸಿ ರಾಷ್ಟ್ರೀಯ ತನಿಖಾ ದಳದ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಿದರು ವಿಶೇಷ ಜಡ್ಜ್ ವಿಎಸ್ ಪದಲ್ಕರ್ ಮುಂದೆ ಹಾಜರಾದ ಅವರು ಸ್ಫೋಟದ ಬಗ್ಗೆ ನನಗೆ ಯಾವ ಮಾಹಿತಿಯೂ ಇಲ್ಲ ಇದುವರೆಗೂ ಎಷ್ಟು ಸಾಕ್ಷಿಗಳನ್ನ ಕೋರ್ಟ್ ವಿಚಾರಣೆ ನಡೆಸಿದೆ ಎಂಬ ಬಗ್ಗೆಯೂ ಗೊತ್ತಿಲ್ಲ ಎಂದು ಹೇಳಿದರು ವಾರಕ್ಕೆ ಒಂದು ಬಾರಿಯಾದರೂ ಕೋರ್ಟ್ಗೆ ಹಾಜರಾಗುವಂತೆ ನ್ಯಾಯಾಧೀಶ ವಿಎಸ್ ಪದಲ್ಕರ್ ಅವರು ಕಳೆದ ತಿಂಗಳು ಎಲ್ಲ ಆರೋಪಿಗಳಿಗೆ ನಿರ್ದೇಶನ ನೀಡಿದರು ಎರಡ್ ಸಾವಿರದ ಎಂಟರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಲೆಗ್ಗಾಂವ್ನಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟದಲ್ಲಿ ಆರು ಮಂದಿ ಮೃತಪಟ್ಟಿದ್ದಾರೆ ನಲ್ಲಿ ಮೊದಲ ಬಾರಿಗೆ ಡ್ರೋನ್ ಮೂಲಕ ರಕ್ತ ಸಾಗಾಣಿಕೆ ಮಾಡಲಾಗಿದೆ ಮಾನವರಹಿತ ವೈಮಾನಿಕ ವಾಹನ ಡ್ರೋನ್ ಮೂಲಕ ಇದೇ ಮೊದಲ ಬಾರಿಗೆ ಒಂದು ಯೂನಿಟ್ ರಕ್ತವನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಜಿಲ್ಲಾಸ್ಪತ್ರೆಗೆ ಯಶಸ್ವಿಯಾಗಿ ಸಾಗಿಸಲಾಗಿದೆ ಉತ್ತರಾಖಂಡದಲ್ಲಿ ಈ ಪ್ರಾಯೋಗಿಕ ಯೋಜನೆ ನಡೆಸಲಾಗಿದೆ ತೆಹಿರಿ ಜಿಲ್ಲೆಯ ನಂದ್ಗಾಂವ್ನಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮೂವತ್ತೆರಡು ಕಿಲೋಮೀಟರ್ ದೂರದ ಜಿಲ್ಲಾಸ್ಪತ್ರೆಗೆ ಕೇವಲ ಹದಿನೆಂಟು ನಿಮಿಷಗಳಲ್ಲಿ ಡ್ರೋನ್ ರಕ್ತವನ್ನ ತಲುಪಿಸಿದೆ ರಸ್ತೆ ಮಾರ್ಗವಾಗಿ ಸಂಚರಿಸಿದರೆ ಈ ಮಾರ್ಗ ಕ್ರಮಿಸಲು ಐವತ್ತರಿಂದ ನಿಮಿಷ ಬೇಕಾಗುತ್ತದೆ ಎಂದು ಜಿಲ್ಲಾಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಎಸ್ ಎಸ್ ಪಂಕ್ತಿ ತಿಳಿಸಿದ್ದಾರೆ ಆರೋಗ್ಯ ಸೇವೆಗಾಗಿ ಡ್ರೋನ್ ಬಳಕೆ ಮಾಡಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸಾರಿಕಾ ಅವರು ನೀಡಿದ ಸಲಹೆಯಂತೆ ಐಐಟಿ ಕಾನ್ಪುರದ ಮಾಜಿ ವಿದ್ಯಾರ್ಥಿ ನಿಖಿಲ್ ಉಪಾಧ್ಯೆ ಅವರನ್ನ ಡ್ರೋನ್ಗಾಗಿ ಸಂಪರ್ಕಿಸಿದೆವು ಯೋಜನೆ ಯಶಸ್ವಿಯಾಗಿದೆ ಎಂದು ಪಂಕ್ತಿ ಹೇಳಿದ್ದಾರೆ कल जिला चिकित्सालय बराडी में ड्रोन द्वारा एक ट्रायल लिया गया था जिसमें मरीज का ब्लड सैंपल नंदगांव जो कि एक 30 किलोमीटर जिला चिकित्सालय से होती है जो कि 18 मिनट में ड्रोन द्वारा यहां लाया गया जो कि एक सक्सेसफुल ट्रायल रहा और इससे मरीजों को काफ़ी फ़ायदा होगा जो दुरुस्त के क्षेत्र हैं जहाँ पर मरीज़ आ नहीं पाते हैं अस्पताल और उनकी जाँच बहुत ज़रूरी हो जाती है तो उसके लिए ये ड्रोन बड़ा एक सफलतापूर्वक काम करेगा ಬ್ರಹ್ಮೋಸ್ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ವಹಿವಾಟು ಮತ್ತು ವ್ಯಾಪಾರ ಈಗ ನಲವತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತ ದಾಟಿದೆ ಪರಮಾಣು ಸಿಡಿತಲೇ ಒತ್ತು ಶಬ್ದಕ್ಕಿಂತ ಹೆಚ್ಚು ವೇಗವಾಗಿ ಸಗಬಲ್ಲ ಕ್ಷಿಪಣಿ ನಿರ್ಮಿಸುವ ಉದ್ದೇಶದಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರಷ್ಯಾದೊಂದಿಗೆ ಜಂಟಿ ಸಹಯೋಗದಲ್ಲಿ ಭಾರತ ಆರಂಭಿಸಿದ ಬ್ರಹ್ಮೋಸ್ ಯೋಜನೆಯ ವ್ಯವಹಾರ ಮೊತ್ತ ಈಗ ಕೋಟಿ ರೂಪಾಯಿ ಆಗಿದೆ ಆರಂಭದಲ್ಲಿ ನಾವು ಕೇವಲ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದೆವು ಆದರೆ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ವಹಿವಾಟು ಮತ್ತು ವ್ಯಾಪಾರ ಈಗ ನಲವತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತ ದಾಟಿದೆ ಎಂದು ಸ್ಪೈಸ್ ಸಿಇಒ ಸುಧೀರ್ ಮಿಶ್ರಾ ತಿಳಿಸಿದ್ದಾರೆ ಸರ್ಕಾರಕ್ಕೆ ಆಸ್ತಿ ದೇಶಕ್ಕೆ ಉತ್ತಮ ಪರಿಸರವನ್ನ ಯೋಜನೆ ಮೂಲಕ ಸೃಷ್ಟಿಸಲಾಗಿದೆ ಇದುವರೆಗೂ ನೇರ ಹಾಗೂ ಪರೋಕ್ಷ ತೆರಿಗೆ ರೂಪದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಪಾವತಿಸಿದ್ದೇವೆ ಎಂದು ಮಿಶ್ರಾ ಹೇಳಿದ್ದಾರೆ ಸುಮಾರು ಎರಡು ನೂರು ಕೈಗಾರಿಕೆಗಳು ನಮ್ಮ ಯೋಜನೆಯ ಭಾಗವಾಗಿವೆ ಇಪ್ಪತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗಿದೆ ಇತರ ಕ್ಷೇತ್ರಗಳಲ್ಲಿಯೂ ಭಾರತ ರಷ್ಯಾ ನಡುವೆ ಜಂಟಿ ಸಹಯೋಗದ ಯೋಜನೆಗಳು ಜಾರಿಗೆ ಬರಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ನೀತಿ ಆಯೋಗ ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಪ್ರಧಾನಿ ಮೋದಿಗೆ ಮಮತಾ ಬ್ಯಾನರ್ಜಿ ಅವರು ಪತ್ರ ಬರೆದಿದ್ದಾರೆ ಕೇಂದ್ರದ ನೀತಿ ಆಯೋಗ ಸಭೆಯಲ್ಲಿ ಭಾಗವಹಿಸಿ ಪ್ರಯೋಜನವಿಲ್ಲ ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಇದೇ ತಿಂಗಳ ಹದಿನೈದರಂದು ದೆಹಲಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ನೀಡಲಾಗಿದೆ ಅದೇ ರೀತಿ ಪಶ್ಚಿಮ ಬಂಗಾಳ ಮಮತಾ ಅವರಿಗೂ ನೀಡಲಾಗಿದೆ ಆದರೆ ನೀತಿ ಆಯೋಗ ಸಭೆಯಲ್ಲಿ ತಾನು ಭಾಗವಹಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಮತಾ ಪತ್ರ ಬರೆದಿದ್ದಾರೆ ರಾಜ್ಯಗಳಿಗೆ ನೀಡುವ ಹಣಕಾಸಿನ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ನೀತಿ ಆಯೋಗಕ್ಕೆ ಇಲ್ಲ ಕೇವಲ ಸಲಹೆ ನೀಡಬಹುದು ಅಷ್ಟೇ ಇದರಿಂದ ಪ್ರಯೋಜನವಿಲ್ಲ ಇದರಿಂದಾಗಿ ತಾನು ಪಾಲ್ಗೊಳ್ಳುವುದಿಲ್ಲ ನಾಲ್ಕೂವರೆ ವರ್ಷದಿಂದ ನೀತಿ ಆಯೋಗದ ಕಾರ್ಯಕ್ರಮಗಳಿಂದ ಯಾವುದೇ ಪ್ರಯೋಜನವಾಗಿಲ್ಲ ಆಯೋಗದ ಅಧಿಕಾರಿಗಳು ಕೇವಲ ಸಾರ್ವಜನಿಕವಾಗಿ ಹೇಳಿಕೆ ಕೊಡಲು ಮಾತ್ರ ಸಾಕು ಇದರಿಂದ ರಾಜ್ಯಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ನೀತಿ ಆಯೋಗ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೇ ಮೊದಲ ಬಾರಿಗೆ ಸಭೆ ಸೇರಲಿದೆ ಐದನೇ ಸಭೆ ಇದಾಗಿದೆ ಕಳೆದ ಆಡಳಿತ ಅವಧಿಯಲ್ಲಿ ನಾಲ್ಕು ಸಭೆಗಳನ್ನು ನಡೆಸಿತು ನಾಲ್ಕನೇ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಪಾಲ್ಗೊಂಡಿದ್ದರು ಬ್ರೇಕ್ ಫೇಲ್ ಆಗಿ ಪಿಕಪ್ ವಾಹನ ಅಪಘಾತ ಸ್ಥಳದಲ್ಲೇ ಒಂಬತ್ತು ಜನರ ಸಾವು ಪ್ರಯಾಣಿಕರನ್ನ ಸಾಗಿಸುತ್ತಿದ್ದ ವಾಹನವೊಂದು ಬ್ರೇಕ್ ಫೇಲ್ ಆಗಿ ರಸ್ತೆ ಪಕ್ಕದ ಹಳ್ಳಕ್ಕೆ ಬಿದ್ದ ಪರಿಣಾಮ ಒಂಬತ್ತು ಮಂದಿ ಮೃತಪಟ್ಟು ಇಪ್ಪತ್ತೇಳು ಮಂದಿ ಗಾಯಗೊಂಡಿರುವ ಘಟನೆ ಗುಜರಾತ್ನ ಗಾಂಧಿನಗರದ ಅಂಬಾಜಿ ಸಮೀಪ ಸಂಭವಿಸಿದೆ ಗಾಂಧಿನಗರದಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಅಂಬಾಜಿಯ ತ್ರಿಶೂಲಿಯ ಘಾಟ್ ಸ್ಥಳದಲ್ಲಿ ಈ ಘಟನೆ ಸಂಭವಿಸಿದೆ ಮೃತರೆಲ್ಲರೂ ಒಡಗಾಂವ್ ಎಂಬ ಗ್ರಾಮದವರು ಕಾರ್ಯಕ್ರಮವೊಂದರ ನಿಮಿತ್ತ ಪಿಕಪ್ ವಾಹನದಲ್ಲಿ ಮೂವತ್ತು ಮಂದಿ ತೆರಳುತ್ತಿದ್ದರು ಸಂಜೆ ಮೂರು ನಾಲ್ಕು ಗಂಟೆ ಸಮಯದಲ್ಲಿ ವಾಹನ ಆಯ ತಪ್ಪಿ ಬಿದ್ದಿದೆ ಸಾರ್ವಜನಿಕರೊಬ್ಬರು ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗಾಯಾಳುಗಳನ್ನು ಅಂಬಾಜಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಮೃತಪಟ್ಟವರ ಹೆಸರು ಇನ್ನೂ ಪತ್ತೆಯಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ